ಎಲ್ಲ ನಮ್ಮ ಸಂಸತ್ ಸದಸ್ಯರು, ರಾಜ್ಯಸಭಾ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು ಎಲ್ಲ ಕೂಡ ಭಾಗಿಯಾಗಿದ್ರು. ಒಂದು 6 ಜನ ಮಾತ್ರ ನಮ್ಮ ಸ್ಪೀಕರ್ ಅವರ ಆದೇಶದ ಮೇರೆಗೆ ದೆಹಲಿಗೆ ಟ್ರೈನಿಂಗ್ಗೋಸ್ಕರ ಒನ್ ಡೇ ಇಲ್ಲಿ ಸೆಮಿನಾರ್ ನಡೀತಾ ಇದೆ. ಅದಕ್ಕೆ ಒಂದು 6-7 ಜನ ಶಾಸಕರು ಮಾತ್ರ ಅಲ್ಲಿಗೆ ದೆಹಲಿಗೆ ನಮ್ಮ ಸ್ಪೀಕರ್ ಅವರು ಫಸ್ಟ್ ಟೈಮ್ MLAs ಅಂತ ಕಳಿಸ್ಕೊಟ್ಟಿದ್ರು. ಅವ್ರು ಬಿಟ್ಟರೆ ಬಹುತೇಕ ಎಲ್ಲ ಶಾಸಕರು ಕೂಡ ಇವತ್ತು ಆಗಮಿಸಿದ್ದಾರೆ. ಈ ಸಭೆಯಲ್ಲಿ ಬಹಳ ವಿಚಾರಗಳನ್ನೆಲ್ಲ ನಾವು, ಈಗ ಏನು ರಾಜಕಾರಣ ನಡೀತಾ ಇದೆ ಅದನ್ನೆಲ್ಲ ನಾವು ಚರ್ಚೆಯನ್ನು ನಾವು ಮಾಡಿದ್ದೇವೆ. ಇಂದು ನಡೆದಂಥ ಶಾಸಕಾಂಗ ಸಭೆಯಲ್ಲಿ ಶರ್ಮಾ, ನಾವೆಲ್ಲ ಇಡೀ ನಮ್ಮ ಶಾಸಕರು ಸರ್ವಾನುಮತದಿಂದ ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರ ಜೊತೆಯಲ್ಲಿ ನಿಂತು ಅವರ ಬೆನ್ನಿನ ಜೊತೆಯಲ್ಲಿ ಮತ್ತು ಇಡೀ ಶಾಸಕಾಂಗ ಸಭೆ ಅವ್ರಿಗೆ ಬೆಂಬಲವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದೆ. ಇಡೀ ರಾಜ್ಯದ ಕಾರ್ಯಕರ್ತರು ಅವರ ಪರವಾಗಿ ನಿಂತು ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಇವತ್ತು ನಮ್ಮ ಹಿರಿಯ ಶಾಸಕರಾದಂಥ ದೇಶಪಾಂಡೆ ಅವರು ಈ ಒಂದು ನಿರ್ಣಯವನ್ನು, ಏನು ಒಮ್ಮತದ ನಿರ್ಣಯವನ್ನು ಅವರು ಸೂಚಿಸಿದ್ದಾರೆ. ನಮ್ಮ ತನ್ವೀರ್ ಶೇಟ್ ಅವರು ಅದಕ್ಕೆ ಅನುಮೋದಿಸಿದ್ದಾರೆ. ಜೊತೆಗೆ ಎಲ್ಲ ಶಾಸಕರು ಕೂಡ ಒಮ್ಮತದ ಅಭಿಪ್ರಾಯವನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಮತ್ತು ರಾಜ್ಯಪಾಲರು ಏನು ನಮಗೆ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಈ ಸಂದರ್ಭದಲ್ಲಿ ಸರ್ವಾನುಮತದಿಂದ ಅವರು ಏನು ಒಂದು ಎನ್ಕ್ವೈರಿ ಮಾಡಿದ್ದೆ, ಏನು ಒಂದು ಸರಿಯಾದ ರೀತಿ ತನಿಖೆ ಇಲ್ಲದೆ, ಯಾವ ತನಿಖೆಯೂ ಕೂಡ ಇಲ್ಲದೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿರುವಂಥದ್ದು ಮತ್ತು 1717A ಆದೇಶ ಮಾಡಿರುವಂಥದ್ದನ್ನ ಇಡೀ ಸರ್ವಾನುಮತದಿಂದ ನಾವು ಅದನ್ನು ಖಂಡಿಸಿದ್ದೇವೆ. ಸೊ ಇವತ್ತು ನಮ್ಮ ಕನ್ನಡಿಗರು, ಇಡೀ ರಾಜ್ಯದ ಜನತೆ ಇವತ್ತು ನಮ್ಮ ಸರ್ಕಾರಕ್ಕೆ ಏನು 136 ಸೀಟನ್ನು ಕೊಟ್ಟಿದ್ದಾರೆ, ನಾವು ಜನಪರವಾದಂಥ ಏನು ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದೇವೆ, ಈ ಸರ್ಕಾರವನ್ನು ಅಭದ್ರಗೊಳಿಸಲು, ತೊಂದರೆ ಮಾಡಲು ಇವತ್ತು ಏನು ಪ್ರಯತ್ನ ಮಾಡ್ತಾ ಇದ್ದಾರೆ BJPಯವರು, ಜನತಾದಳದವರು ಏನೇ ಪ್ರಯತ್ನ ಮಾಡಿದ್ರು ಕೂಡ ಈ ಸರ್ಕಾರನ ಜಗ್ಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಶಾಸಕಾಂಗ ಸಭೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಇದೆ, ಕಾರ್ಯಕರ್ತರ ಜೊತೆಯಲ್ಲಿ ಇದ್ದಾರೆ, ರಾಜ್ಯದ ಜನತೆ ಕೂಡ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸರ್ಕಾರ ಜೊತೆಯಲ್ಲಿ ಇದ್ದಾರೆ ಅನ್ನೋದನ್ನ ಈ ಶಾಸಕಾಂಗ ಸಭೆ ವ್ಯಕ್ತಪಡಿಸ್ತಾ ಇದೆ, ನಿರ್ಣಯವನ್ನ ಮಾಡಿದೆ. ನಮಸ್ಕಾರ. ನಾನೀಗ ಮಾತಾಡಕ್ ಹೋಗಲ್ಲ. ನಾನು, ಮುಖ್ಯಮಂತ್ರಿಗಳು, ನಮ್ಮ ದೆಹಲಿಯ ನಾಯಕರುಗಳಿಗೆ ನಾವೇ ಟೈಮ್ ತೆಗೆದುಕೊಂಡಿದ್ದೇವೆ. ಅವರೇನು ಕರೆದಿಲ್ಲ, ನಾವೇ ಹೋಗ್ತಾ ಇದ್ದೀವಿ. ನಾವಿಬ್ಬರೇ ಕೂತ್ಕೊಂಡು ಮಾತಾಡಿಕೊಂಡು ಹೋಗ್ತಾ ಇದ್ದೀವಿ. ಕೆಲವು ಅನೇಕ ವಿಚಾರಗಳನ್ನು ನಾವು ಚರ್ಚೆ ಮಾಡ್ತೇವೆ. ನಾವೀಗಾಗಲೇ ಗವರ್ನರ್ ಅವರ ನಡವಳಿಕೆ ಬಗ್ಗೆ ಈಗಾಗಲೇ ಕೋರ್ಟಲ್ಲಿ ಕೂಡ ನಾವು ಅಪೀಲ್ ಮಾಡಿದ್ದೇವೆ. ನಮಗೆ ನ್ಯಾಯಾಲಯದಲ್ಲಿ ನಮಗೆ ನಂಬಿಕೆ ಇದೆ. ಕಾನೂನು ವಿರುದ್ಧವಾಗಿ ಏನು ಆದೇಶವನ್ನು ಕೊಟ್ಟಿದ್ದಾರೆ, ಸಂವಿಧಾನದ ವಿರುದ್ಧವಾಗಿ ಏನು ಆದೇಶವನ್ನು ಕೊಟ್ಟಿದ್ದಾರೆ, ನಮಗೆ ರಕ್ಷಣೆ ಸಿಗ್ತದೆ ಅನ್ನೋದು ನಮಗೆ ನಂಬಿಕೆ ಇದೆ. ಎಲ್ಲ ವಿಚಾರಗಳನ್ನು ಅಲ್ಲಿ ತಿಳಿಸ್ತೇವೆ. ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವ್ರನ್ನೇ ಒಂದು ಭಾಷಣ ಮಾಡಿದ್ರು ಕೋಲಾರಲ್ಲಿ ಅಂತೇಳಿ, ಅವ್ರನ್ನ 7 ವರ್ಷ ವಜಾ ಮಾಡಬೇಕು ಅಂತೇಳಿ, ಪಾರ್ಲಿಮೆಂಟಿಂದನೇ ಎಲೆಕ್ಷನ್ ನಿಂತ್ಕೋಬಾರ್ದು ಅಂತೇಳಿ ಒಂದು ದೊಡ್ಡ ಸಂಚು ನಡೆಸಿದ್ರು. ಹಂಗೆ ಇವತ್ತು ಇಲ್ಲಿ ನಮ್ಮ ಮುಖ್ಯಮಂತ್ರಿಗಳ ವಿರುದ್ಧ, ನಮ್ಮ ಸರ್ಕಾರದ ವಿರುದ್ಧ ಒಂದು ದೊಡ್ಡ ಸಂಚು ಇವತ್ತು ನಡೀತಾ ಇದೆ. ಯಾವ ಕಾರಣಕ್ಕೂ ನಮಗೆ ಜನಬೆಲ ಬೆಂಬಲ ಇದೆ, ಶಾಸಕರ ಬೆಂಬಲ ಇದೆ ಮತ್ತು ನಿಮ್ಮ ಬೆಂಬಲ ಕೂಡ ಇದೆ. ನಾವು ಇದಕ್ಕೆ ಜಗ್ಗೋದಿಲ್ಲ. ಸಂವಿಧಾನವನ್ನು ರಕ್ಷಣೆ ಮಾಡುವಂಥ ಕೆಲಸಕ್ಕೆ ನಾವೆಲ್ಲ ಭದ್ರಾಗಿ ನಾವು ನಿಂತ್ಕೊಳ್ತೇವೆ. ನೀವು ನಮ್ಗೆ ಸಹಕಾರ ಕೊಡಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಸರ್, ರಾಷ್ಟ್ರೀಯ ಮಟ್ಟದಲ್ಲಿ ಹೋರಾಟ ಮಾಡುವಂಥದ್ದು ಏನಾದರೂ ರಾಷ್ಟ್ರೀಯ ಮಟ್ಟದಲ್ಲಿ ಹೋರಾಟಕ್ಕೆ ಚರ್ಚೆ ಆಗಿದೆ ಸರ್? ಇಂಡಿ ಮೈತ್ರಿ ಒಕ್ಕೂಟ ಜೊತೆ ಏನಾದರೂ ಈ ಬಗ್ಗೆ ನೋಡಿಯಪ್ಪ, ಇಂಡಿಯಾ ಇಲ್ಲೇ ಹುಟ್ಟಿದೆ, ಕರ್ನಾಟಕದಲ್ಲೇ ಹುಟ್ಟಿದೆ. ಕರ್ನಾಟಕದಲ್ಲಿ ಹುಟ್ಟಿ 230 ಚಿಲ್ಲರೆ 4 ಸೀಟ್ ಇವತ್ತು ನಾವು ಇದ್ದೇವೆ.
ಸದ್ಯಕ್ಕೆ ನಮ್ಮ ಹೋರಾಟ ಈ ರಾಜ್ಯದಲ್ಲಿ ಒಗ್ಗಟ್ಟಿನಿಂದ ನಾವು ಮಾಡ್ತಾ ಇದ್ದೇವೆ. ನಾಳೆ ಹೋಗಿ ಅಲ್ಲಿ ಮಾತಾಡ್ಬಿಟ್ಟು ಬೇಕಿ ವಿಚಾರ ತಿಳಿಸ್ತೇನೆ. ಪಾರ್ಟಿ ಮೀಟಿಂಗ್ ಇನ್ ಕರ್ನಾಟಕ, ಆಲ್ ದಿ ಪಾರ್ಲಿಮೆಂಟ್ ಮೆಂಬರ್ಸ್, ಲೆಜಿಸ್ಲೇಟರ್ಸ್, MLCs, ಆಲ್ ಆಫ್ ಅಸ್ ಮೆಟ್ ಟುಡೇ. ದಿ ಎಂಟೈರ್ ಲೆಜಿಸ್ಲೇಟರ್ ಪಾರ್ಟಿ ಡಿಸೈಡೆಡ್, ವಿ ಓವರ್ ಹಾರ್ಟೆಡ್ಲಿ ಸ್ಟ್ಯಾಂಡ್ ಬೈ ದಿ ಲೀಡರ್ಶಿಪ್ ಆಫ್ ಮಿಸ್ಟರ್ ಸಿದ್ದರಾಮಯ್ಯಜಿ. At any point of time, he is our leader, he will be our leader. So we condemn the decision taken by the governor. We have already appealed to the court of law. We have confidence that we will get justice. Injustice will not be thrown from the seat of justice. We know that the court will respect our sentiments. Mr. Siddaramayya has not done any mistake in it. It is only a political which has been going on. We have been fighting on the streets, we have been fighting in the assembly, we will fight throughout to this one. We all are united. And Mr. Deshpande, our senior leader, has proposed condemning the decision of the Honorable Excellency Governor, and Mr. Tanvir Seth has seconded it. And we all stand united, and we have shown our solidarity behind our Honorable Chief Minister, Mr. Siddaramayya. We have given a message to the Honorable Excellency Governor to withdraw whatever the permission he has given. It is a request, it is a demand. We have requested, we have appealed to the court. Now, ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಕೂಡ ನಾವು ಮಾಡ್ತಾ ಇದ್ದೇವೆ. ಮತ್ತೆ ಅವ್ರಿಗೆ ಅಪೀಲ್ ಮಾಡ್ತಾ ಇದ್ದೀವಿ, ಅವ್ರಿಗೆ ಮುಖಭಂಗ ಆಗೋದು ಬೇಡ. ಈಗ ಕೂಡ ಅವರು ಕೊಟ್ಟಿರೋಂಥ ಪರ್ಮಿಷನ್ ವಿಡ್ರಾ ಮಾಡಿಕೊಂಡ್ರೆ ಸಂವಿಧಾನ ರಕ್ಷಣೆ ಮಾಡೋದಕ್ಕಾಗ್ತದೆ, ಕಾನೂನಿಗೆ ಗೌರವ ಕೊಡ್ತಾರೆ.